ಬಾಸ್ ಹೋಗಿದ್ರು, ಹೋಗಿ ಬಂದಿರೋದಕ್ಕೆ ರಿಗ್ರೆಟ್ ಇಲ್ಲ. ಬಟ್ ಹ್ಯಾಪಿ ದಟ್ ಯುನೋ ಐ ವೆಂಟ್ ಟು ಬಿಗ್ ಬಾಸ್. ಬಿಕಾಸ್ ಏನಂದ್ರೆ, ಈಗ ಬಿಗ್ ಬಾಸ್ ಬಗ್ಗೆ ಜನ ಇಷ್ಟೊಂದು ಮಾತಾಡ್ತಾರೆ, ಇಷ್ಟೊಂದೆಲ್ಲ ನೋಡ್ತಾರೆ ಜನ. ಆಮೇಲೆ ತುಂಬ ಜನರಿಗೆ ಬಿಗ್ ಬಾಸ್ಗೆ ಹೋಗೋ ಆಸೆ ಇದೆ. ಈಗ ಅವಕಾಶ ಸಿಗೋದು ಎಷ್ಟು ಜನರಿಗೆ ಹೇಳಿ? ವರ್ಷಕ್ಕೆ 17 ಜನರಿಗೂ 20 ಜನರಿಗೆ ಅಂದ್ಕೊಳ್ಳಿ. ಒಂದು ಆ 7 ಕೋಟಿ ಜನರಲ್ಲಿ 20 ಜನರಿಗೆ ಮಾತ್ರ ಅವಕಾಶ ಸಿಗುತ್ತೆ ಅಂದರೆ ಓನ್ಲಿ ಫಾರ್ಚುನೇಟ್ ಪೀಪಲ್ ವಿಲ್ ಗೆಟ್ ದ ಅವಕಾಶ. ನಾನು ಒನ್ ಆಫ್ ದ ಫಾರ್ಚುನೇಟ್ ಪೀಪಲ್ ಅಲ್ವಾ, ಒನ್ ಆಫ್ ದ ಫಾರ್ಚುನೇಟ್ ಪರ್ಸನ್ಸ್ ಇನ್ ಕರ್ನಾಟಕ. ಸೊ ಹೀಗಾಗಿ ನನಗೆ ಒಂದು ಅದು ಕಾರಣ, ನಾನು ಐ ಆಮ್ ವೆರಿ ಹ್ಯಾಪಿ, ಐ ಡೋಂಟ್ ಹ್ಯಾವ್ ರಿಗ್ರೆಟ್. ಎರಡನೇದ್ರೆ ಬಿಗ್ ಬಾಸ್ ಅಂದರೆ ಏನು ಅನ್ನೋದು ನನಗೆ ಕೊನೆಗೂ ಗೊತ್ತಾಗ್ತಾ ಇರಲಿಲ್ಲ. ಒಬ್ಬ ಜರ್ನಲಿಸ್ಟಾಗಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದು ತುಂಬ ಮುಖ್ಯ. ಸೊ ನನಗೆ ಬಿಗ್ ಬಾಸ್ ಅಂದರೆ ಏನು ಅಂದರೆ, ಅವ್ರು ಹೇಳಂಗೆ ಹೇಳಿದರು, ಇವ್ರು ಹಿಂಗೆ ಹೇಳಿದರು, ಅವ್ರು ಆ ಥರ ಹೇಳಿದರು, ಹಿಂಗೆ ಬಿಗ್ ಬಾಸ್ ಅಂದರೆ ಇದು ಅಂತ ಅನ್ಕೋತೀವಿ. ಬಟ್ ಆ್ಯಕ್ಚುಲಿ ಬಿಗ್ ಬಾಸ್ ಏನು ಅನ್ನೋದು ನನಗೆ ಗೊತ್ತಿದೆ. ಸೊ ಈಗ ಅದು ನಂಗೆ ಗೊತ್ತಾಗಿದ್ದು ಹೆಂಗೆ ಅಂದರೆ, ಬಿಕಾಸ್ ಐ ವೆಂಟ್, ನಾನು ಹೋಗಿ ಸೇರಿಕೊಂಡೆ ಅದರಲ್ಲಿ. ಸೊ ಹಿಂಗಾಗಿ ನನಗೆ ಒಂದು ಲವಲೇಶ ಕೂಡ ನನಗೆ ಅದ್ರ ಬಗ್ಗೆ ರಿಗ್ರೆಟ್ಸ್ ಇಲ್ಲ. ಐ ಆಮ್ ವೆರಿ ಹ್ಯಾಪಿ ದಟ್ ಐ ವೆಂಟ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಕೇಮ್ ಬ್ಯಾಕ್. ಖಂಡಿತ ನಾನು ಅದು ಸಾಧ್ಯ ಆಗಿರುತ್ತೆ. ಬಿಗ್ ಬಾಸ್ ಮೂಲಕ ಇನ್ನೊಂದಷ್ಟು ಜನರಿಗೆ ರೀಚ್ ಆಗಿರ್ತೀನಿ. ನಿನ್ನೆ ಒಂದು ಇಂಟರ್ವ್ಯೂ ಕೊಡ್ತಿರ್ಬೇಕಾದ್ರೆ ಇಬ್ಬರು ಮಕ್ಕಳು ಬಂದರು ನಮ್ಮ ಅಪಾರ್ಟ್ಮೆಂಟಲ್ಲಿ, ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ರು. ನಾನು ಸುಮ್ಮನೆ ಇಂಟರ್ವ್ಯೂ ನೋಡ್ತಾ ಇದ್ದೆ ಅಂತ ಅಂದ್ಕೊಂಡೆ. ಆಮೇಲೆ ಹೇಳಿದರು, ಅಂಕಲ್ ನಾವು ನೋಡಿದ್ದೀವಿ ನಿಮ್ಮನ್ನು, ಎಲ್ಲರೂ ನೋಡಿದ್ದೀವಿ ನಾವು, ವಿನಯ್, ಕಾರ್ತಿಕ್, ಸಂಗೀತ ಅಂತ ಎಲ್ಲರ ಹೆಸರು ಹೇಳ್ತಾ ಇದ್ದಾರೆ ಅವರು. ಎಷ್ಟು ಒಂದು 7 ವರ್ಷದ ಮಕ್ಕಳು, 8 ವರ್ಷದ ಮಕ್ಕಳು. ನಾವು ಯೂಶ್ವಲಿ ಜರ್ನಲಿಸ್ಟ್ಗಳು ಕನೆಕ್ಟ್ ಆಗೋದು ಯಾರಿಗೆ ಅಂದರೆ, ಸ್ವಲ್ಪ 18 ವರ್ಷ ಮೇಲ್ಪಟ್ಟವ್ರಿಗೆ, ಸ್ವಲ್ಪ ತಿಳುವಳಿಕೆ ಇರೋರಿಗೆ, ಸ್ವಲ್ಪ ಕರೆಂಟ್ ಅಫೇರ್ಸ್ ಬಗ್ಗೆ ನ್ಯೂಸ್ ನೋಡೋರಿಗೆ ನಾವು ಕನೆಕ್ಟ್ ಆಗ್ತೀವಿ. ಬಟ್ ಬಿಗ್ ಬಾಸ್ ಮೂಲಕ ನಾನು ಇಡೀ ಕರ್ನಾಟಕದ 7 ಕೋಟಿ ಜನರಲ್ಲಿ ಭಾಳಷ್ಟು ಜನರಿಗೆ ರೀಚ್ ಆಗಿದ್ದೀನಿ ಅಂತ ನಾನು ಅನ್ಕೋತೀನಿ. ಇಲ್ಲ, ನನಗೆ ಆ ಥರ ಸಿಟ್ಟು ಬರುವಂಥ ಬಿಹೇವಿಯರ್ ಯಾರೂ ನನ್ನ ಜೊತೆಗಂತೂ ಮಾಡಿಲ್ಲ. ಒಂದ್ಸಲ ಕಾರ್ತಿಕ್ ಅವರು ತುಂಬ ಸಿಟ್ಟು ಮಾಡಿಕೊಂಡು ರೇಗಾಡ್ತಾ ಇದ್ರು ಎಲ್ಲರ ಮೇಲೂ ಕೂಡ. ಅವಾಗ ನಾನು ಇವ್ರು ಯಾಕೆ ಎಷ್ಟು ರೇಗಾಡ್ತಾ ಇದ್ದಾರೆ ಅಂತ ನನಗೆ ಅನಿಸಿದ್ದು ಉಂಟು. ಆಮೇಲೆ ನನ್ನ ಮೇಲೂ ರೇಗಿದ್ರು ಅಂತ ನನಗೆ ಇನ್ನೊಬ್ರು ಹೇಳಿದರು, ಸರ್ ನೀವು ಅಡ್ಡ ಬರಬೇಡಿ ಈ ಥರ, ಇಷ್ಟೇ ರೇಗಿದ್ದು. ಸೊ ಹಿಂಗಾಗಿ ನನಗೆ ಎಲ್ಲೂ ಬೇಸರ ಆಗಲಿಲ್ಲ. ಯಾಕೆ ಅಂದರೆ ಎಲ್ಲರೂ ತುಂಬ ಪ್ರೀತಿಯಿಂದ ಮತ್ತು ಗೌರವದಿಂದ ನನ್ನ ನೋಡಿಕೊಂಡ್ರು. ಎಲ್ಲರೂ ನಂಗೆ ಸರ್ ಅಂತಿದ್ರು, ವಿಚ್ ವಾಸ್ ನಾಟ್ ನೆಸ್ಸರಿ. ನನಗೆ ಗೌರೀಶ್ ಅಂದರೂ ಏನು ಸಮಸ್ಯೆ ಇಲ್ಲ, ಬಟ್ ಎಲ್ಲರೂ ನಂಗೆ ಸರ್ 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 ಅಂತಲೇ ಮಾತಾಡಿಸ್ತಿದ್ರು. ಸೊ ಆ ಪ್ರೀತಿ, ಆ ರೆಸ್ಪೆಕ್ಟು ನನಗೆ ಎಲ್ಲರೂ ಕೊಟ್ಟಿರೋದ್ರಿಂದ ನನಗೆ ಬೇಸರ ಆಗೋವಂಥ ಪ್ರಮೇಯನೇ ಇರಲಿಲ್ಲ. ಐ ಆಮ್ ವೆರಿ ಹ್ಯಾಪಿ. ಬಿಗ್ ಬಾಸ್ ಪ್ರೇಕ್ಷಕರಿಗೆ ನಾನು ಹೇಳುವಂಥ ಮಾತು ಏನಂತಂದರೆ, ನೀವು ಬಿಗ್ ಬಾಸನ್ನು ನೋಡಿ ಅಪ್ರಿಷಿಯೇಟ್ ಮಾಡಿ, ಒಳ್ಳೆಯ ಆಟಗಾರನ ನೀವು ಅಪ್ರಿಷಿಯೇಟ್ ಮಾಡಿ, ಅವ್ರನ್ನ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅಕಸ್ಮಾತ್ ಅವರೇನಾದರೂ ತಪ್ಪುಗಳು ಮಾಡಿದರೆ, ಏನೋ ತಪ್ಪಾದರೆ, ಅವನ್ನ ಟ್ರೋಲ್ ಮಾಡುವಾಗ ಸ್ವಲ್ಪ ಸೆನ್ಸಿಟಿವ್ ಆಗಿ ಟ್ರೋಲ್ ಮಾಡಿ. ಯಾಕೆಂದರೆ ಅವ್ರದ್ದು ಫ್ಯಾಮಿಲಿ ಇಲ್ಲೇ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿರುತ್ತೆ, ಬೇರೆ ಬೇರೆ ಭಾಗದಲ್ಲಿ. ಅವ್ರಿಗೇನಾದರೂ ಮಕ್ಕಳ ಬಗ್ಗೆ ಏನಾದರೂ ಯಾರಾದರೂ ಕೆಟ್ಟದಾಗ ಮಾತಾಡಿದರೆ ಅಥವಾ ಫ್ಯಾಮಿಲಿ ಬಗ್ಗೆ ಕೆಟ್ಟದಾಗ ಮಾತಾಡಿದರೆ, ಅವ್ರ ವೈಫ್ಗೂ, ಅವ್ರ ತಾಯಿಗೋ, ಅವ್ರ ತಂದೆಗೋ, ಅವ್ರ ಅಣ್ಣ ತಮ್ಮಂದಿರಿಗೂ ಬೇಜಾರಾಗುತ್ತೆ ಸ್ವಲ್ಪ. ನಾವು ಯಾಕೆಂದರೆ ಕರ್ನಾಟಕದವ್ರ ಮೂಲತಃ ಸೆನ್ಸಿಬಲ್ ವ್ಯಕ್ತಿಗಳು, ನಾವು ಆ ಥರ ಬಿಲೋ ದ ಬೆಲ್ಟ್ ಮಾಡೋದಾಗಲಿ ಇನ್ನೊಂದಾಗಲಿ ನಾವು ಮಾಡಲ್ಲ ಯೂಶ್ವಲಿ. ಸೊ ಆ ಒಂದು ಸೆನ್ಸಿಬಿಲಿಟಿನ ಇಟ್ಕೊಂಡು ನೀವು ಟೀಕೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಆಮೇಲೆ ಕೊನೆ ತನಕ 100 ದಿನಗಳವರೆಗೆ ನಿಮ್ಮ ಸಪೋರ್ಟ್ ಇರಲಿ. ಮತ್ತು ಯಾರು ಗೆಲ್ತಾರೆ ಅವ್ರನ್ನ ನೀವು, ಅವ್ರಿಗೆ ಯಾರು ಗೆಲ್ಲಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನಿಮ್ಮ ಹಾರೈಕೆ ಇರಲಿ ಅಂತ ಕೇಳ್ಕೊಳ್ತೀನಿ.